ನನ್ನ ಹೆಸರು ಸವಿತಾ ಖಂಡೌಟೋಕೆ. ನಮ್ಮೂರು ಬಂದು ಕಪ್ಪನಿಂಬರಿಗೆ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲಾ. ನಾನು ಮೊದಲು ಟ್ರೈಲಿಂಗ್ ಕೆಲಸನೇ ಮಾಡ್ತಿದ್ದೆ. ಆಮೇಲೆ ನುಗ್ಗಿಕಾಯಿ ಹರಕ್ಕೆ ಹೋಗಿ ನಾನು ಗಿಡದಿಂದ ಬಿದ್ದಮೇಲೆ ನನಗೆ ಈ ಥರ ಆಗಿದ್ದು. ಈ ಥರ ಆದಮೇಲೆ ನಾನು ಏನು ಬೆಡ್ ರೆಸ್ಟೇ ಹೇಳಿದ್ರು ನನಗೆ ಸ್ವಲ್ಪ ದಿನ. ಟೇಲ್ರಿಂಗ್ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆಮೇಲೆ ಮನೆಗೆ ಸುಮ್ಮನೆ ಕೂತ್ಕೊಂಡೇ ಇದ್ದೆ ನಾನು. ಆಮೇಲೆ ನನಗೆ ಎಪಿಡೆಯವ್ರ ಪರಿಚಯ ಆಯಿತು. ಎಪಿಡೆಯವ್ರ ಪರಿಚಯ ಆದಮೇಲೆ ಎಪಿಡೆಯವ್ರ ಕಡೆಯಿಂದ ನಾನು ಇವ್ರ ಸೆಲ್ಕೊ ಫೌಂಡೇಶನ್ ಅವ್ರ ಪರಿಚಯ ಆಯಿತು. ಅವ್ರ ಕಡೆಯಿಂದ ನನಗೆ ಇದು ಈ ಥರ ಮಸೀನ್ ಇದು ಸೆಲ್ಕೊ ಕಡೆಯವರು ಸೆಲ್ಕೊದವರಿಂದ ನನಗೆ ಈ ಥರ ಒಂದು ಅನುಕೂಲ ಆಗಿದ್ರಿ ಸರ್ ನನಗೀಗ. ಈಗೇನು ನಾನು ಮೊದಲೇ ಹಂಗೆ ನಾನು ಬೀಳೋಕಿನ ಮುಂಚೆ ಹೆಂಗೆ ಟೇಲ್ರಿಂಗ್ ಕೆಲಸ ಮಾಡ್ತಿದ್ದಿಲ್ಲ ಅದೇ ಥರ ನನಗೆ ಈಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಅದ ರೀ. ಮೊದಲೇ ಹೆಂಗೆ ಮಾಡ್ತಿದ್ದೆ ಈಗೂ ಅದೇ ಥರ ಮಾಡ್ಲಿಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಕೆಲಸ ಮಾಡ್ತೀನಿ ದಿನಾನೂ, ದಿನಕ್ಕೆ ಮೂರು ನಾಲ್ಕು ಶರ್ಟ್ ಆಮೇಲೆ ನಾಲ್ಕು ಬ್ಲೌಸಿಂದ ನಾನು ಹೊಲಿತೀನಿ ರೀ. ಈಗೇನು ಪ್ರಾಬ್ಲಮ್ ಇಲ್ಲ ನನಗೆ. ಇದು ಸೆಲ್ಕೋದವ್ರ ಕಡೆಯಿಂದ ನನಗೆ ಅನುಕೂಲ ಆಗ್ಯದ್ರಿ ಸರ್. ಈಗ ಯಾವುದು ನನಗೆ ಕಷ್ಟ ಅನ್ನಂಥದ್ದಿಲ್ಲ. ಅವ್ರ ಕಡೆಯಿಂದ ಈಗ ನನಗೆ ಇದೂ ಆಯಿತು, ಮನಿನೂ ಆಯಿತು, ಆಮೇಲೆ ಅದು ಮಸೀನು ಕೊಟ್ಟರು. ಇದು ಎಲ್ಲನೂ ಚಲೋ ಆಗ್ಯದ್ರಿ ಸರ್ ನನಗೆ. ಈಗ ಸೆಲ್ಕೋದವ್ರ ಕಡೆಯಿಂದ ಎಲ್ಲನೂ ಚಲೋ ಆಗ್ಯದ. ಈಗ ನಾನು ಮೊದಲೇ ಹಂಗಿದ್ದೆ ಅದೇ ಥರ ಇದೆ. ಈಗ ಯಾವುದು ಪ್ರಾಬ್ಲಮ್ ನನಗಿಲ್ಲರಿ. ನನಗೆ ಸೆಲ್ಕೊ ಫೌಂಡೇಶನ್ ಅವ್ರು ಇಷ್ಟೆಲ್ಲ ಮಾಡಿಕೊಟ್ಮೇಲೆ ನನಗೆ ಮಸೀನ್ ಒಂದು ಪ್ರಾಬ್ಲಮ್ ಇತ್ತು ರೀ. ಮಸೀನ್ ತೊಗೋಬೇಕಾದ್ರೆ ನನಗೆ ದುಡ್ಡಿನ ಸಮಸ್ಯೆ ಇತ್ತು. ಅದ್ರ ಸಲುವಾಗಿ ನಾನು ವಿಜಯ ಬ್ಯಾಂಕ್ ಬರೋಡಾ ಬ್ಯಾಂಕ್ ಕಡೆಯಿಂದ ಲೋನ್ ತೊಗೊಂಡೆ ರೀ. ನಾನು 30,000 ರೂಪಾಯಿ ಲೋನ್ ತೊಗೊಂಡೆ. ಅದು ಲೋನ್ EMI ಈ ಸದ ಇದು ಬಟ್ಟೆ ಹೊಲಿದ್ರಿಂದ ನನಗೆ ದುಡ್ಡು ಬರ್ತಾ ಇದೆ. ಇದರಿಂದ ನಾನು EMI ಕಟ್ಟೋದಕ್ಕೆ ನನಗೆ ಯಾವುದು ಪ್ರಾಬ್ಲಮ್ ಇಲ್ಲರಿ ಸರ. ಈಗ ಇತ್ತು ಮಂತ್ಲಿ EMI ಕಟ್ಕೋತ ಹೋಗ್ತಾ ಇದ್ದೀನಿ ರೀ ಈಗ ಬರೋಡಾ ಬ್ಯಾಂಕಿಗೆ. ಅಲ್ಲಿ ನಾನು 30,000 ರೂಪಾಯಿ ಲೋನ್ ತೊಗೊಂಡಿದ್ದೆ ರೀ.